ಬೆಂಗಳೂರಿನ ಕೆಜ್ರಿಹಳ್ಳಿ ಪೊಲೀಸರು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಶಾರ್ಪ್ ಶೂಟರ್ ಕಮರೌಡಿ ಶೀಟರ್ ಮೇಲೆ ಫೈರಿಂಗ್ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಕೆಜ್ರಿಹಳ್ಳಿ ಪೊಲೀಸರು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಶಾರ್ಪ್ ಶೂಟರ್ ಕಮರೌಡಿ ಶೀಟರ್ ಮೇಲೆ ಫೈರಿಂಗ್ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರೌಡಿ ಶೀಟರ್ ಡೈನಾಮಿಕ್ ಖಲೀಲ್ ಬಂಧಿತ ಆರೋಪಿ. ಕೆಜ್ರಿಹಳ್ಳಿ ಠಾಣಾ ವ್ಯಾಪ್ತಿಯ ಚಂದ್ರಿಕಾ ಫ್ಯಾಕ್ಟರಿ ಬಳಿ ಕಳೆದ ರಾತ್ರಿ ಘಟನೆ ನಡೆದಿದೆ. ಆರೋಪಿ ರೌಡಿ ಶೀಟರ್ ಖಲೀಲ್ ಕಳೆದ 5 ವರ್ಷಗಳಿಂದ ಹಲವು ಅಪರಾಧ ಕೃತ್ಯ ಎಸಗಿ ತಲೆಮರೆಸಿಕೊಂಡು ಓಡಾಡುತ್ತಿದ್ದ. ಅಂಡರ್ವರ್ಲ್ಡ್ ಕ್ರಿಮಿನಲ್ಗಳ ಜೊತೆಯೂ ಆರೋಪಿ ಲಿಂಕ್ ಇಟ್ಟುಕೊಂಡಿದ್ದ ಎನ್ನಲಾಗಿದೆ. ಕಳೆದ 6 ತಿಂಗಳ ಹಿಂದೆ ರೌಡಿ ಚಟ್ನಿ ಸಲೀಂ ಜುಬೇರ್ ಮೇಲೆ ಶೂಟ್ ಮಾಡಿ ಖಲೀಲ್ ಪರಾರಿಯಾಗಿದ್ದ. ವಾರಂಟ್ ಜಾರಿಯಾಗಿದ್ರೂ ಕೂಡ ಕೋರ್ಟ್ಗೂ ಹಾಜರಾಗಿರಲಿಲ್ಲ. ಹೀಗಾಗಿ ಈತನಿಗಾಗಿ ಕೆಜ್ರಿಹಳ್ಳಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದರು. ನಿನ್ನೆ ರಾತ್ರಿ ಈತ ಚಂದ್ರಿಕಾ ಫ್ಯಾಕ್ಟರಿ ಬಳಿ ಇರೋದಾಗಿ ಖಚಿತ ಮಾಹಿತಿ ಬಂದ ಹಿನ್ನೆಲೆ ಕೆಜ್ರಿಹಳ್ಳಿ ಇನ್ಸ್ಪೆಕ್ಟರ್ ಅಜಯ್ ಸಾತಿ ಸೇರಿದಂತೆ ಅವರ ಟೀಮ್ ಹಿಡಿಯಲು ಯತ್ನಿಸಿದ್ದಾರೆ. ಈ ವೇಳೆ ಆರೋಪಿ ಖಲೀಲ್ ತನ್ನ ಪಿಸ್ತೂಲ್ನಿಂದ ಪೊಲೀಸರ ಮೇಲೆ ಫೈರ್ ಮಾಡಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಅಜಯ್ ಸಾತಿ ಖಲೀಲ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಬಳಿಕ ಚಿಕಿತ್ಸೆಗಾಗಿ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತರ ಮೇಲೆ ಒಟ್ಟು 9 ಪ್ರಕರಣಗಳಿವೆ. ಅದರಲ್ಲಿನೂ ಒಂದು 307 ಕೇಸ್, 307 ಮತ್ತು ಆರ್ಮ್ಸ್ ಆ್ಯಕ್ಟ್ ಕೇಸಲ್ಲಿನೂ ಕೂಡ ಅವನು ಆರೋಪಿಯಾಗಿದ್ದ. ಅದರಲ್ಲಿನೂ ಅವನು ಬಂಧನ ಆಗಿರಲಿಲ್ಲ, ತಲೆಮರೆಸ್ಕೊಂಡಿದ್ದ. ಈಗ ನೋಡಿದರೆ ಕಳೆದ ಲಾಸ್ಟ್ 5 ಇಯರ್ಸಲ್ಲಿ ಈ ರೀತಿಯ ಅಪರಾಧಗಳಲ್ಲಿ ಭಾಗಿಯಾಗೋದು ಮತ್ತು ತಲೆಮರೆಸ್ಕೊಳ್ಳೋದೊಂದು ರೂಢಿಯಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಅವನನ್ನು ಬಂಧಿಸಲಿಕ್ಕೆ ಹೋದಾಗ ಪೊಲೀಸರ ಮೇಲೆ ಫೈರ್ ಮಾಡಿದ್ದಾನೆ. ಮತ್ತು ಅವನಿಗೆ ಆಲ್ರೆಡಿ ಈಗ ನಮ್ಮ ವಶಕ್ಕೆ ಪಡಿಸ್ಕೊಂಡು ಹೆಚ್ಚಿನ ಚಿಕಿತ್ಸೆ ಕೊಡ್ತಾ ಇದ್ವಿ. ಇವನ ಹಿನ್ನೆಲೆ ನೋಡಿದರೆ ಈಗ ಏನು 2003ರಂದಿದ್ದಾನೆ, ಮತ್ತು ಅಂಡರ್ವರ್ಲ್ಡಲ್ಲಿನೂ ಕೂಡ ಇವನು ಒಂದು ಲಿಂಕ್ ಇದೆ ಅಂತ ಇದೆ. ಮತ್ತು ಇವನು ಎಷ್ಟು ಇನ್ನೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗುವ ಸಾಧ್ಯತೆಯೂ ಇದೆ. ಅದರ ಬಗ್ಗೆ ಎಲ್ಲ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿ.